ನಾನು ಯಾರ ಹೆಸರನ್ನು ಉಲ್ಲೇಖಿಸಿಲ್ಲ, ಸೋಲಿನ ಬಗ್ಗೆ ಬೇಸರ ಹೊರಹಾಕಿದ್ದೇನೆ ಅಷ್ಟೇ. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆ. ಚನ್ನರಾಜಹಟ್ಟಿಹೊಳಿಗೆ ಟಿಕೆಟ್ ಬಹುತೇಕ ಪಕ್ಕಾ. ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರನಿಗೆ ಒಲಿದುವಂತೂ ಟಿಕೆಟ್. ಸತೀಶ್ ಮಾರ್ಗದರ್ಶನದಲ್ಲಿ ಚುನಾವಣೆ ಎದುರಿಸುವೆ ಎಂದ ಚನ್ನರಾಜ್. ಇನ್ನು ಎರಡು ಮೂರು ದಿನಗಳಲ್ಲಿ ಟಿಕೆಟ್ ಘೋಷಣೆ. ಬೆಂಗಳೂರಿನಲ್ಲಿ ಈ ಬಗ್ಗೆ ಸಭೆ. ಬೆಳಗಾವಿಯಲ್ಲಿ ಸತೀಶ್ ಹೇಳಿಕೆ. ರೈತರು ಹಾಗೂ ಸರ್ಕಾರದ ಜಟಾಪಟಿ. ಇಬ್ಬರ ಮಧ್ಯೆ ಜಿಲ್ಲಾಧಿಕಾರಿಗಳೇ ಕೊಂಡಿ ಸಮಸ್ಯೆ ಬಗೆಹರಿಸುತ್ತಾರೆ ಎಂದ ಸತೀಶ್ ಜಾರಕಿಹೊಳಿ. ಫಾಸ್ಟ್ಯಾಗ್ ಬಂದಾಗಿನಿಂದಲೂ ಹೊಸ ರೂಲ್ಸ್. ಮೊದಲಿನ ನಿಯಮ ಜಾರಿಗೆ ಆಗ್ರಹ. ಚಿಕ್ಕೋಡಿ ತಾಲೂಕಿನಲ್ಲಿ ಮನವಿ. ಕಸಾಪ ಚುನಾವಣೆಗೆ ಶಿಕ್ಷಕರ ಬಳಕೆ. ಶಾಲೆಗೆ ಚಕ್ಕರ್ ಹಾಕಿ ಶಿಕ್ಷಕರ ಪ್ರಚಾರ. ಬೀದರ್ನಲ್ಲಿ ಕೇಳಿಬಂದ ಗಂಭೀರ ಆರೋಪ. ಎಸ್‌ಐಟಿವಿ ನ್ಯೂಸ್‌ಗೆ ಸ್ವಾಗತ. ನಾನು ಪ್ರಸಾದ್. ಬೆಳಗಾವಿಯಲ್ಲಿ ಮತ್ತೆ ಕಾಂಗ್ರೆಸ್ ನಾಯಕರ ನಡುವಿನ ಮುಸುಕಿನ ಗುದ್ದಾಟ ಹೊರಬಂತೆ ಎಂಬ ಪ್ರಶ್ನೆ ಮೂಡಿದೆ. ಲೋಕಸಭೆ ಚುನಾವಣೆ ಹಾಗೂ ಪಾಲಿಕೆ ಚುನಾವಣೆಯ ಸೋಲಿನ ಬಗ್ಗೆ ಬೆಳಗಾವಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬೆನ್ನಲ್ಲಿ ವಿಡಿಯೋ ಒಂದು ವೈರಲ್ ಆದ ಬೆನ್ನಲ್ಲಿ ಈ ಸುದ್ದಿಗೆ ಉತ್ತರಿಸಿದ ಸತೀಶ್ ಜಾರಕಿಹೊಳಿ, ನಾನು ಯಾರ ಹೆಸರನ್ನ ಉಲ್ಲೇಖಿಸಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಹೆಸರು ತೋಂದಿಲ್ಲ, ನಮಗಾದ ಅನ್ಯಾಯ ನೋವನ್ನು ನಾವು ಹೇಳಿದ್ವಿ. ಯಾಕಂದರೆ ಈ ಪದೇ ಪದೇ ಹಿಂಗಾದರೆ ಪಕ್ಷ ಕಟ್ಟೋದು ಭಾಳ ಕಷ್ಟ ಅಂತ ಹೇಳಿದ್ದೀವಿ. ಯಾಕಂದರೆ ಅದೆಲ್ಲ ಕಣ್ಣು ಮುಂದಿದೆ, ಕಿವಿಲೆ ಕೇಳಿದ್ದಿದೆ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ನಾವು ಮಹಾನಗರ ಪಾಲಿಕೆಯಲ್ಲಿ ಇನ್ನೊಂದು 10 ಸೀಟ್ ಗೆಲ್ತಿದ್ವಿ. ಎಂ ಪಿ ಯಲ್ಲಿ ಕೂಡ ಇನ್ನೊಂದು 10,000 ಓಟ್ ಹೆಚ್ಚು ನಮಗೆ ಸಿಟಿಯಲ್ಲಿ 10,000-15,000 ಓಟ್ ಹೆಚ್ಚು ಬರ್ತಿತ್ತು. ಸೊ ಹಿಂಗಾದರೆ ಪಕ್ಷ ಕಟ್ಟೋದು ಭಾಳ ಕಷ್ಟ ಆಗ್ತದೆ. ಅದಕ್ಕೂ ನಮ್ಮವ್ರಿಗೆ ಜಾಗೃತಿ ಆಗಿರ್ರಿ, ಮುಂದಾಗ್ದಂಗೆ ನೋಡ್ಕೊಳ್ಳಿ ಅಂತ ನಮ್ಮ ಕಾರ್ಯಕರ್ತರಿಗೆ ನಾವು ಹೇಳಿದ್ದೀವಿ. ಹೇಳಿದ್ವಿ, ಇದೆಲ್ಲ ಗಮನಕ್ಕಿದೆ. ನಮಗಿಂತ ಮುಂಚೆ ಏನಲ್ಲಿ ನೇಮಿಸಿದ್ರಲ್ಲ ಎಂ ಪಿ ಚುನಾವಣೆಯಲ್ಲಿ ಕೆ ಪಿ ಸಿ ಸಿಯಿಂದ ಅಲ್ಲಿ ಅಬ್ಸರ್ವರ್ ಅಂತ ನೇಮಿಸಿದ್ರು. ಅವರು ಕೂಡ ಅದ್ರ ಬಗ್ಗೆ ಹೇಳಿದ್ದಾರೆ, ನಮ್ಗೆ ಅಲ್ಲಿ ಏನು ಅನುಭವ ಆಗಿದೆ, ಹೆಂಗಾಯ್ತು ನಮಗೂ ಅಂತ ಅವರು ಕೂಡ ಈಗಾಗಲೇ ವರಿಷ್ಠರಿಗೆ ಹೇಳಿದ್ದಾರೆ. ಅದನ್ನು ನಾನು ಕೂಡ ಬೇರೆ, ಯಾಕಂದರೆ ಇಡೀ 37 ಸೀಟ್ ಬಂದಮೇಲೆ ಇಡೀ ಏನದು ಅವರ ಪಾರ್ಲಿಮೆಂಟ್ ಗೆದ್ದಂಗೆ ಅದು ನಿಮ್ಮ ಎಲ್ಲ ಪತ್ರಿಕೆಯಲ್ಲಿ ಟಿ ವಿಯಲ್ಲಿ ಬಂತದು, ಬಿ ಬಿ ಸಿಯಲ್ಲಿ ಕೂಡ ಬಂತದು ಅಂತದ. ಯಾಕಂದ್ರೆ ಅದಕ್ಕೆ ಜವಾಬ್ದಾರಿ ನಾವಲ್ಲ, ಉತ್ತರ ಕೊಡಬೇಕಾದ. ಬಿ ಜೆ ಪಿಗೆ 10 ಓಟ ಹೆಚ್ಚು ಬಿದ್ದಿಲ್ಲ ಹಿಂದಿನ ನಿಮ್ಮ ಎಂ ಪಿ ಇಲೆಕ್ಷನ್ ಕಂಪೇರ್ ಮಾಡಿದ್ರೆ. ಮತ್ತು ಇನ್ನು ಸಮಿತಿಯವರು 1,000 ಓಟ ಹೆಚ್ಚು ತಂದರು, ಆದರೆ ಆದರೂ ಅವ್ರು ಗೆದ್ದರು. ಆದರೆ ಜನ ಏನು ನೋಡ್ತಾರೆ, ಗೆದ್ದದಷ್ಟೇ ನೋಡ್ತಾರೆ, ವಾಸ್ತವಾಂಶ ನೋಡೋಲ್ಲ. ಅದಕ್ಕಾಗಿ ವಾಸ್ತವಾಂಶನ ಒಂದು ಕಡೆ ತಿಳಿಸ್ಲಿಕ್ಕೆ ಬಂದ ನಮ್ಮ ಪಕ್ಷದಲ್ಲಿ ಇದ್ಕೊಂಡು ಯಾರು ಏನು ಮಾಡೋ ಕೂಡ ಹೇಳುವಂಥ ಪ್ರಯತ್ನ ಅದರ ಉದ್ದೇಶ ಅಷ್ಟೆ. ಇಲ್ಲ, ಬರ್ತಾರೆ, ಅವ್ರು ಪಕ್ಷಕ್ಕೆ ಬಂದೇ ಬರ್ತಾರೆ. ಈಗಾಗಲೇ ಅವರು ವರಿಷ್ಠ ಗಮನಕ್ಕಿದೆ. ಯಾಕಂದ್ರೆ ಅವರು ಪಕ್ಷಕ್ಕೆ ಬರೋದ್ರಿಂದ ನಮ್ಗೆ ಸಾಕಷ್ಟು ಜಿಲ್ಲೆಯಲ್ಲಿ ಅನುಕೂಲ ಆಗ್ತೈತೆ, ಈ ಸಿಟಿಯಲ್ಲಿ ಕೂಡ ಅನುಕೂಲ ಆಯ್ತು. ಅದೇನು ಪ್ರಶ್ನೆ ಇಲ್ಲ, ಅವ್ರು ಬಂದೇ ಬರ್ತಾರೆ. ಇಲ್ಲ ಇಲ್ಲ, ಇದಾರೆ ನಮ್ಕಿತ ಮೇಲೆ ಇದಾರಲ್ಲ, ಇನ್ನೂ ಮೇಲೆ ಇದಾರಲ್ಲ, ನಮ್ಕಿತ ಮೇಲೆ ಇದಾರೆ. ನಾವು ಈಗಾಗಲೇ ರೈಟಿಂಗ್ನಾಗ ಕೊಟ್ಟಿದ್ವಿ, ಅಂದ್ರೆ ಸ್ಟಡಿ ಮಾಡಲಿಕ್ಕೆ, ಅಂದ್ರೆ ಒಂದು ಕಮಿಟಿ ಕಳಿಸಿ ವರದಿ ತಗೊಳ್ಳಿ ಅಂತ ಹೇಳಿ ಒಂದು ರೈಟಿಂಗ್ನಾಗ ಕೂಡ ಕೊಟ್ಟಿದ್ವಿ ನಾವು. ಬೆಳಗಾವಿಯಲ್ಲಿ ವಿಧಾನ ಪರಿಷತ್ ಚುನಾವಣೆ ರಂಗೇರಿದೆ. ಕಾಂಗ್ರೆಸ್ ಟಿಕೆಟ್ ಬಹುತೇಕ ಪಕ್ಕ ಆಗಿದ್ದು ಈ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನಿರಾಜ ಹಟ್ಟಿಹೊಳಿಗೆ ಟಿಕೆಟ್ ಪಕ್ಕ ಆಗಿದೆ. ಈ ಹಿನ್ನೆಲೆಯಲ್ಲಿ ಮಾತನಾಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು, ಅವರ ಮಾರ್ಗದರ್ಶನದಲ್ಲಿ ಚುನಾವಣೆಗೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಚನ್ನಿರಾಜ ಹಟ್ಟಿಹೊಳಿ ಅವರು ಹೇಳಿದ್ದಾರೆ. ನೇತೃತ್ವದಲ್ಲಿ ಈ ಬಾರಿ ನೀವು ಚುನಾವಣೆಗೆ ಕಣಕ್ಕಿಳಿದಿದ್ದೀರಿ, ಇದರ ಬಗ್ಗೆ ತಾವೇನು ಹೇಳ್ತೀರಿ? ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರು, ಬೆಳಗಾವಿ ಜಿಲ್ಲೆ ಹಾಗೂ ಕರ್ನಾಟಕ ರಾಜ್ಯದ ಒಬ್ಬರು ಮಹಾನ್ ನಾಯಕರು, ಅವ್ರ ಮಾರ್ಗದರ್ಶನದಲ್ಲಿ ಈ ಚುನಾವಣೆ ಅವರು ಯಾವ ರೀತಿ ನಮಗೆ ಮಾರ್ಗದರ್ಶನ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ, ಅವ್ರು ಏನು ಕೆಲಸ ಹೇಳ್ತಾರೆ ಆ ಪ್ರಕಾರ ಮಾಡಿಕೊಂಡು 2023 ಕಾಂಗ್ರೆಸ್ ಪಕ್ಷನ ಬಲಿಷ್ಠ ಮಾಡೋಕ್ಕೆ ಬೆಳಗಾವಿ ಜಿಲ್ಲೆಯೊಳಗೆ ಕಾಂಗ್ರೆಸ್ ಪಕ್ಷದ ಒಂದು ವಿಧಾನ ಪರಿಷತ್ ಕ್ಯಾಂಡಿಡೇಟ್ ಅವರು ಆರಿಸಿ ನಾವು ಕಳಿಸ್ಲೇಬೇಕಂತ ಸತೀಶ್ ಜಾರಕಿಹೊಳಿ ಅವರು ಎಲ್ಲರಿಗೂ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಅದರ ಪ್ರಕಾರ ಒಬ್ಬ ಸಣ್ಣ ಕಾರ್ಯಕರ್ತನಾಗಿ ಅವ್ರ ಕೈಯಾಗ
ವಿಧಾನ ಪರಿಷತ್ ಸದಸ್ಯನಾಗಿ ಅವರ ಕೈಯಾಗಿ ಕೆಲಸ ಮಾಡಕ್ಕೆ ನಾವು ಇಚ್ಛುಕರದೇವಿ. ಸತೀಶ್ ಜಾರಕಿಹೊಳಿ ಅವರ ನೇತೃತ್ವ ರಾಜ್ಯಾದ್ಯಂತ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಅವ್ರ ನೇತೃತ್ವದಾಗ ನಾವು ಮುಂದೆ ಬೆಳಗಾವಿ ಜಿಲ್ಲಾದ ಕಾಂಗ್ರೆಸ್ ಪಕ್ಷನ ಕಟ್ಟಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ. ಇನ್ನು 2-3 ದಿನಗಳಲ್ಲಿ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗುವ ಸಾಧ್ಯತೆ ಇದೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ 3 ಸುತ್ತಿನ ಸಭೆಗಳು ನಡೆದಿದ್ದು ಚುನಾವಣೆಗೆ ಸಕಲ ಸಿದ್ಧತೆ ನಡೆದಿದೆ ಅಂತ ಅವರು ಹೇಳಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ಸಂಬಂಧ ಈಗಾಗಲೇ ವರಿಷ್ಠರು 1 ಸುತ್ತಿನ ಸಭೆಯನ್ನು ನಡೆಸಿದ್ದಾರೆ. ಇನ್ನು 2-3 ದಿನಗಳಲ್ಲಿ ಅಭ್ಯರ್ಥಿ ಆಯ್ಕೆ ನಡೆಯಲಿದೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಪ್ರಕಾಶ್ ಹುಕ್ಕೇರಿ, ಚಿನ್ನರಾಜ ಹಟ್ಟಿಹೊಳಿ, ವಿವೇಕ್ ರಾವ್ ಪಾಟೀಲ್ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಜಿಲ್ಲೆಯಲ್ಲಿ ಪಾಪ್ಯುಲರ್ ಇರುವ ಅಭ್ಯರ್ಥಿಗೆ ಆಯ್ಕೆಗೆ ಪ್ರಯತ್ನಿಸುತ್ತಿದೆ. ಯಾರೇ ಅಭ್ಯರ್ಥಿಯಾದರೂ ಗೆಲ್ಲಿಸುವ ಸಿದ್ಧತೆಯಲ್ಲಿ ನಾವು ಇದ್ದೇವೆ. ಕ್ಷೇತ್ರದ ಓರ್ವ ಅಭ್ಯರ್ಥಿಗೆ ಮಾತ್ರ ಕಣಕ್ಕಿಳಿಯಲಿದ್ದಾರೆ ಅಂತ ಸ್ಪಷ್ಟಪಡಿಸಿದರು. ಇನ್ನು ಲಖನ್ ಜಾರಕಿಹೊಳಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಈ ಕುರಿತು ಮಾತನಾಡಿದ ಸತೀಶ್ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ ಬಿಜೆಪಿ ಜೊತೆಗೆ ಗುರುತಿಸಿಕೊಂಡಿದ್ದಾರೆ. ಡಿಸೆಂಬರ್ 23ರ ನಂತರ ಈ ಬಗ್ಗೆ ಸ್ಪಷ್ಟತೆ ಸಿಗಲಿದೆ. ಒಂದು ಸ್ಥಾನ ಗೆಲ್ಲುವಷ್ಟು ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಲಖನ್ ಜಾರಕಿಹೊಳಿ ಸ್ಪರ್ಧೆಯಿಂದ ಕಾಂಗ್ರೆಸ್ ಬಿಜೆಪಿಯಲ್ಲಿ ಮತ ವಿಭಜನೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿದರು. ಪ್ಲಾನ್ ಈಗಾಗಲೇ ವರಿಷ್ಠರು ಒಂದು ರೌಂಡ್ ಸುತ್ತ ಚರ್ಚೆ ಮಾಡ್ಯಾರ ಜಿಲ್ಲಾ ಮುಖಂಡ ಜೊತೆ, ಯಾರಿಗೆ ಕೊಡಬೇಕು ಯಾರಿಗೆ ಕೊಟ್ಟರೆ ಏನಾಗುತ್ತೆ ಅಂತ. ಸೊ ಚರ್ಚೆ ಅಂತಲ್ಲಿದೆ, ಇನ್ನೊಂದು 2-3 ವರ್ಷದಲ್ಲಿ ಅಂತಿಮಗೊಳಿಸ್ತಾರೆ. ಈಗಿದ್ದಾರೆ ಪ್ರಕಾಶ್ ಹುಕ್ಕೇರಿ ಕೇಳಿದ್ದಾರೆ, ಚಂದ್ರರಾಜ್ ಅವರಿದ್ದಾರೆ, ವಿವೇಕ್ ಅವರು ಡಿಮಾಂಡ್ ಮಾಡ್ಯಾರ. ಅವ್ರು 3 ಜನ ಚರ್ಚೆಯಲ್ಲಿ ಬಂದಿದೆ ಹೆಸರು. ಓವರಾಲ್ ಆಗಿ ಹೇಳಿದ್ರು, ಲಾಸ್ಟ್ ಟೈಮ್ ಹೇಳಿದ್ದೆ, ಪಾಪ್ಯುಲರ್ ಇರಬೇಕು ಅವನು, ಎಲ್ಲ ಕಡೆ ಅವನನ್ನು ಗುರುತಿಸಬೇಕು. ಸೊ ಇದೇ ಮುಖ್ಯವಾಗಿರುವಂಥ ಇದರಲ್ಲಿ ಅಂಶಗಳು, ಯಾಕಂದರೆ ಅವನಿಗೆಲ್ಲ ಪರಿಚಯ ಇರಬೇಕು. ಸೊ ಅಂದರೆ ಚುನಾವಣೆ ಮಾಡಲಿಕ್ಕೆ ಸುಲಭ ಆಗ್ತೈತೆ ಗೆಲ್ಲಲಿಕ್ಕೆ. ಇಲ್ಲ, ಅದು ಅಂತಿಮ ಯಾರು ಕೊಡ್ತಾರೋ ಗೊತ್ತಿಲ್ಲ ಅವ್ರು. ಸೊ ಯಾವುದೇ ಕೊಟ್ಟರೆ ನಾವು ಸಂಪೂರ್ಣ ಸಿದ್ಧತೆ, ನಾವು ಜಿಲ್ಲೆಯವರು ಇದ್ದೀವಿ, ಈಗಾಗಲೇ ಸಭೆಗಳನ್ನು ಮಾಡ್ತಾ ಇದ್ದೀವಿ, ನಮ್ಮ ಕಾರ್ಯಕರ್ತರನ್ನ ಮೆಂಬರ್ನ ಭೇಟಿ ಆಗ್ತಾ ಇದ್ದೀವಿ, ನಮ್ಮ ತಯಾರಿನ ಮಾಡ್ತಾ ಇದ್ದೀವಿ. ಯಾರಿಗೆ ಕೊಟ್ಟರು ಕೂಡ ಪಕ್ಷ ಅದು ಮಾಡಲಿಕ್ಕೆ ತಯಾರಿದೆ. ಇಲ್ಲ ಇಲ್ಲ, ಒಬ್ಬರೇ ಮುಂಚೆನೂ ಹೇಳಿದ್ದೀವಿ, ಈಗ ಹೇಳ್ತೀವಿ, ಒಬ್ಬರೇ, ಒಬ್ಬನ ಬಿಟ್ಟು. ಇಲ್ಲ ಇಲ್ಲ, ಅದು ಬೇರೆ ನಮ್ಗೇನು ಸಂಬಂಧಪಟ್ಟ ಅದು ಆಗ್ಬೋದು, ಆಗ್ಲಿಕ್ಕಿಲ್ಲ ಅದು ಹೇಳಿ ಹೇಳೋಕ್ಕಾಗಲ್ಲ. ಯಾಕಂದರೆ ಈಗ ಅವ್ರು ಇರೋದು ಬಿಜೆಪಿಯಲ್ಲಿ, ಆ ಪಕ್ಷದಲ್ಲಿ ಗುರುಸ್ಕೊಂಡಿದ್ದಾರೆ. ಸೊ ಹೀಗಾಗಿ ನಮ್ಮ ಪಕ್ಷತೆ ಇಂಟ್ಯಾಕ್ಟ್ ಆಗಿದ್ದು, ನಾವೆಲ್ಲರೂ ಇದ್ದೀವಿ. ಸೊ ಅದು ಎಷ್ಟರ ಮಟ್ಟಿಗೆ ಆಗ್ತಿದ್ದು ನೋಡೋಣ. ಅವ್ರು ಇನ್ನೂ ಹೇಳೋಕ್ಕಾಗಲ್ಲ, ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ನಮ್ಮ ಪಕ್ಷದಲ್ಲಿ ಆಗ್ಬೋದು ಕೆಲವ, ಯಾಕಂದ್ರೆ ಮೇಜರ್ ಅವ್ರ ಪಕ್ಷದಲ್ಲಿದ್ದಾರೆ, ಅವ್ರ ಪಕ್ಷ ಹೆಚ್ಚು ಅವ್ರಿಗೆ. ಆದರೂ ಆಗ್ಬೋದು, ಅಂತಿಮವಾಗಿ ನೋಡಬೇಕಲ್ಲ. ಇನ್ನೂ 23 ನಂತರ ಯಾರು ನಿಲ್ತಾರೆ, ಎಷ್ಟು ಜನ ನಿಲ್ತಾರೆ, ಸ್ಪರ್ಧೆ ಮಾಡ್ತಾರೆ ಅನ್ನೋದು ಭಾಳ ಅವಲಂಬನೆ. ಈಗ ಅಂದರೆ ಒಂದು ವೇಳೆ ವಿವೇಕ್ ರಾವ್ ಪಾಟೀಲ್ ಕಾಂಗ್ರೆಸ್ ಸಿಗದಿದ್ರೆ ಪಕ್ಷೇತರ ಕೂಡ ನಿಲ್ತಾರೆ. ಎರಡು ಈಗ ಜಾಸ್ತಿ ಕೇಳ್ಬರ್ತದ್ದು ಪಕ್ಷೇತರ ಪ್ರಬಲ ಆಗ್ತಾ ಇದಾರೆ ಅನ್ನೋದು, ಯಾಕಂದ್ರೆ ಲಖನ್ ಜಾರಕಿಹೊಳಿ ಆಗಿರ್ಬೋದು. ಇಲ್ಲ ನೋಡಿ, ಇದ್ರ ಮ್ಯಾಗೆ ಭಾಳ ನಾ ಮುಂಚೆನೇ ಹೇಳಿದೆ, ಇದಕ್ಕೂ ಪಾಪ್ಯುಲರ್ ಮ್ಯಾಗೆ ಹೆಚ್ಚು ಗೆಲ್ಲಕ್ಕೆ ಅವಕಾಶ, ಜೊತೆಗೆ ಪಕ್ಷೂ ಬೇಕು. ಪಕ್ಷ ನಮ್ದು ಇದೆ, ಈಗ ನಾವು ಮುಂದೆ ಗೆಲ್ಲುವಂಥ ಮತ್ತಾರು ನಮ್ಮ ಕಡೆ ಇದ್ದಾರೆ ಒಂದು ಸೀಟ್ ಗೆಲ್ಲಲಿಕ್ಕೆ. ಸೊ ನಾವು ತಯಾರಿ ಮಾಡ್ತಾ ಇದ್ದೀವಿ. ಪಾಲಿಕೆ ಸೋಲಿಗೆ ಮಾಜಿ ಶಾಸಕ ವಿರೋಧ್ ಸೇಠ್ ಕಾರಣ ಎಂಬ ವಿಡಿಯೋ ಸಂದೇಶದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸತೀಶ್ ಜಾರಕಿಹೊಳಿ, ನಾನು ಯಾರ ಹೆಸರನ್ನು ತೆಗೆದುಕೊಂಡಿಲ್ಲ, ನಮಗೆ ಆಗಿರೋ ನೋವನ್ನು ನಾನು ಹೇಳಿದ್ದೇನೆ. ಪದೇ ಪದೇ ಹೀಗೆ ಆದರೆ ಪಕ್ಷ ಕಟ್ಟುವುದು ಕಷ್ಟ, ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಎಲ್ಲ ಇದೆ. ಪಾಲಿಕೆಯಲ್ಲಿ 10 ಸ್ಥಾನ ಹೆಚ್ಚು ಗೆಲ್ಲಬಹುದಿತ್ತು, ಲೋಕಸಭೆ ಉಪಚುನಾವಣೆಯಲ್ಲಿ ಸಹ 10,000 ಹೆಚ್ಚು ಮತ ಪಡೆಯಬಹುದಿತ್ತು. ಮುಂದೆ ಈ ರೀತಿ ಆಗದಂತೆ ಜಾಗೃತಿ ವಹಿಸಲು ಹೇಳಿದ್ದೇವೆ. ಲೋಕಸಭಾ ಉಪಚುನಾವಣೆಯಲ್ಲಿ ಬಂದಿರುವ ವೀಕ್ಷಕರು ಪಕ್ಷದ ಗಮನಕ್ಕೆ ತಂದಿದ್ದಾರೆ ಅಂತ ಹೇಳಿದರು. ಒಟ್ಟಿನಲ್ಲಿ ವಿಧಾನ ಪರಿಷತ್ ಚುನಾವಣೆ, ಪಾಲಿಕೆ ಚುನಾವಣೆ ಸೋಲಿನ ಕುರಿತು ಸತೀಶ್ ಜಾರಕಿಹೊಳಿ ಈ ರೀತಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಚುನಾವಣೆಗೆ ಶಿಕ್ಷಕರ ಬಳಕೆಯನ್ನು ಮಾಡಿಕೊಂಡು ಚುನಾವಣಾ ಪ್ರಚಾರ ಮಾಡಲಾಗ್ತಾ ಇದೆ ಅಂತ ಆರೋಪ ಕೇಳಿಬಂದಿದೆ. ಇದರಿಂದಾಗಿ ಮಕ್ಕಳ ಶೈಕ್ಷಣಿಕ ಗುಣಮಟ್ಟದ ಮೇಲೆ ಪರಿಣಾಮ ಬೀಳ್ತಾ ಇದೆ ಅಂತ ಜೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಶರಣಪ್ಪ ಪಾಟೀಲ್ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ.
ಕನ್ನಡ ಸಾಹಿತ್ಯ ಪರಿಷತ್ತು ಚುನಾವಣೆಗೆ ಶಿಕ್ಷಕರ ಬಳಕೆಗೆ ಶಿಕ್ಷಕರನ್ನ ಬಳಸಿಕೊಂಡು ಚುನಾವಣೆ ಪ್ರಚಾರ ಮಾಡಲಾಗ್ತಾ ಇದೆ ಮಕ್ಕಳ ಶಿಕ್ಷಣ ಗುಣಮಟ್ಟದ ಮೇಲೆ ಪರಿಣಾಮ ಬೀಳ್ತಾ ಇದೆ ಅಂತ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಶರಣಪ್ಪ ಪಾಟೀಲ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಬರೆದ ಮನವಿ ಪತ್ರದಲ್ಲಿ ತಾಲೂಕು ತಹಸೀಲ್ದಾರ್ ಮುಖಾಂತರ ಸಲ್ಲಿಸಿದ್ದಾರೆ ಕೋವಿಡ್ನಿಂದ ಮಕ್ಕಳ ಶಿಕ್ಷಣಕ್ಕೆ ಭಾರಿ ಹೊಡೆತ ಬಿದ್ದಿದೆ ಮತ್ತೆ ಪುನಃ ಶಾಲೆಗಳು ಆರಂಭವಾಗಿವೆ ಆದರೆ ಶಿಕ್ಷಕರು ಕನ್ನಡ ಸಾಹಿತ್ಯ ಪರಿಷತ್ತು ಚುನಾವಣೆಯ ಪ್ರಚಾರದಲ್ಲಿ ತೊಡಗಿದ್ದಾರೆ ಶಿಕ್ಷಣ ಅಧಿಕಾರಿಗಳಿಗೆ ಗೊತ್ತಿದ್ದರೂ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ದೂರಿನಲ್ಲಿ ತಿಳಿಸಿದ್ದಾರೆ ಜಿಲ್ಲಾಧಿಕಾರಿಗಳು ತಮ್ಮ ಮನವಿಯನ್ನು ಗಂಭೀರವಾಗಿ ಪರಿಗಣಿಸಿ ಶಾಲೆಗೆ ಚಕ್ಕರ್ ಹಾಕಿ ಪ್ರಚಾರದಲ್ಲಿ ತೊಡಗಿದ ಶಿಕ್ಷಕರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ ಗೋಪಾಲ್ ಸಿಂಗ್ ಠಾಕೂರ್ ಸೇರಿದಂತೆ ವಿವಿಧ ಸಂಘಟನೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು 21ನೇ ತಾರೀಕಿನಂದು ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಿನ ರಾಜ್ಯ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತುಗಳ ಜಿಲ್ಲಾಧ್ಯಕ್ಷರ ಆಯ್ಕೆಗಾಗಿ ಚುನಾವಣೆಗಳು ನಡೆಯಲಿವೆ ಅದೇ ರೀತಿ ಕನ್ನಡದ ನೈಜ ಸೇವಕ ಭೀಮನಗೌಡ ಇಟಗಿ ಅವರು ರಾಯಚೂರು ಜಿಲ್ಲೆಯ ಕಸಾಪ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದಾರೆ ಅವರಿಗೆ ಮತ ಹಾಕಿ ಕನ್ನಡಾಂಬೆಯ ಸೇವೆಗೈಯಲು ಅವಕಾಶ ಮಾಡಿಕೊಡಬೇಕು ಅಂತ ಅವರು ಜಿಲ್ಲೆಯಾದ್ಯಂತ ಸಂಚರಿಸಿ ಮತಯಾಚನೆ ಮಾಡುತ್ತಿದ್ದಾರೆ ಈ ಬಾರಿಯ ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಬರುವುದೇ ಭೀಮಬಲ ಕನ್ನಡ ಭಾಷೆ ಈಗ ಅಪಾಯದಲ್ಲಿದೆ ಕನ್ನಡಿಗರ ಪರಭಾಷಾ ಪ್ರೇಮದುರಿಯಲ್ಲಿ ಸಿಕ್ಕು ಕಮರಿ ಕರಕಲಾಗ್ತಿದೆ ಪರಭಾಷಿಕ ಕುತರ್ಕಿಗಳ ಬಾಯಿಗೆ ಸಿಕ್ಕು ಕುರುಕಲಾಗ್ತಿದೆ ಪ್ರಪಂಚದ ಸಕಲ ಭಾಷೆಗಳಲ್ಲೂ ಪ್ರಥಮ ಪಂಕ್ತಿಯಲ್ಲಿ ನಿಲ್ಲಬಲ್ಲ ಸಾಮರ್ಥ್ಯ ನಮ್ಮ ಕನ್ನಡ ಭಾಷೆಗೆ ಇದ್ದಾಗಿಯೂ ಕೆಲವು ಸ್ವಭಾಷಾ ಶೋಷಕರಿಂದ ಅದು ತನ್ನ ಹಿರಿಮೆ ಗರಿಮೆ ಸತ್ವ ಸುಪಿಡನ್ನ ಕಳೆದುಕೊಳ್ತಾ ಇದೆಯೇನೋ ಎಂಬ ಅನುಮಾನ ಕನ್ನಡಿಗರ ಮನದಲ್ಲಿ ಅಂಬೆಗಾಲಿಡಲು ಆಸ್ಪದ ಮಾಡಿಕೊಟ್ಟಿದೆ ಜ್ಞಾನಪೀಠ ಪ್ರಶಸ್ತಿಗಳು ಶಾಸ್ತ್ರೀಯ ಸ್ಥಾನಮಾನ ಜಗದಗಲ ಪಸರಿಸಿರುವ ಕನ್ನಡ ಕಸ್ತೂರಿಯ ಕಂಪು ರಾಷ್ಟ್ರಕವಿಗಳನ್ನ ಸರಸ್ವತ ಲೋಕಕ್ಕೆ ನೀಡಿದ ಮಹಾಭಾಷೆ ಎಂದು ಅಪಾಯದಂಚಿಗೆ ತಲುಪಿದೆ ಕೆಲವು ಸಾಹಿತಿಗಳ ಗುಂಪುಗಾರಿಕೆ ರಾಜಕಾರಣಿಗಳ ಓಲೈಕೆ ಸಾಹಿತಿಗಳು ಪ್ರಶಸ್ತಿಗಳಿಗಾಗಿ ಲಾಬಿ ನಡೆಸುವ ಸ್ವಯಂ ಘೋಷಿತ ಕವಿಗಳ ಹಾವಳಿಗಳಿಂದ ಸಾಹಿತ್ಯ ಪರಿಷತ್ ಚುನಾವಣೆಗಳು ಸಾರ್ವತ್ರಿಕ ಚುನಾವಣೆಗಳಿಂದ ನಾಚಿಸ್ತಾ ಇವೆ ಭ್ರಷ್ಟ ರಾಜಕಾರಣಿಗಳಿಂದ ಸ್ವಾರ್ಥ ಸಾಹಿತಿಗಳಿನ ರಾಜಕಾರಣಿ ನಾಡಿಗೆ ಹೆಚ್ಚು ಅಪಾಯಕಾರಿ ಎಂಬ ಶಬ್ದ ಈಗ ಮುನ್ನೆಲೆಗೆ ಬರ್ತಾ ಇದೆ ಇಂತಹ ತಾಕಲಾಟಗಳ ತಳಮಳಗಳ ವೈಪರೀತ್ಯಗಳ ಸರಿಪಡಿಸಿ ಕನ್ನಡಾಂಬೆಯ ತೀರನ್ನ ಎಳೆಯುವ ಬುದ್ಧಿವಂತ ಅನುಭವಿ ನಿಷ್ಪಕ್ಷಪಾತ ಸೇವೆ ಮಾಡುವ ಕನ್ನಡಾಭಿಮಾನಿಯ ಅವಶ್ಯಕತೆ ಇದೆ ಇಂತಹ ಮಾತೃಭಾಷಾ ವಿಯೋಗದ ಅಂಚಿಗೆ ಕನ್ನಡಿಗರು ತಲುಪಿರೋದು ಈ ವಿಷಮದಾಯಕ ಪರಿಸ್ಥಿತಿಯಲ್ಲಿ ಕನ್ನಡವನ್ನ ರಕ್ಷಿಸುವ ಕಟ್ಟಾಳಿನ ಅವಶ್ಯಕತೆ ಇದೆ ಅಂತಹ ಕನ್ನಡಾಂಬೆಯ ಹೆಮ್ಮೆಯ ಪುತ್ರ ಕನ್ನಡ ಭಾಷೆಗೆ ಕನ್ನಡಿಯಾಗಿ ಕನ್ನಡ ಭಾಷೆಯ ಕಾವಲುಗಾರನಾಗಿ ಸೇವೆ ಮಾಡಲು ಕಂಕಣಬದ್ಧರಾಗಿ ನಿಲ್ಲುವ ಇರಾದೆಯಿಂದ ಭೀಮನಗೌಡ ಇಟಗಿಯವರು ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಹಿತೈಷಿಗಳ ಕನ್ನಡಾಭಿಮಾನಿಗಳ ಬೆಂಬಲದೊಂದಿಗೆ ಸ್ಪರ್ಧಿಸಿದ್ದಾರೆ ಇದೇ 21ನೇ ತಾರೀಕಿನಂದು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಿನ ರಾಜ್ಯ ಮತ್ತು ಆಯಾ ಜಿಲ್ಲಾ ಕೇಂದ್ರಗಳ ಕನ್ನಡ ಸಾಹಿತ್ಯ ಪರಿಷತ್ತುಗಳ ಜಿಲ್ಲಾಧ್ಯಕ್ಷರ ಆಯ್ಕೆಗಾಗಿ ಚುನಾವಣೆ ನಡೆಯಲಿದೆ ಈ ಕಾರಣದಿಂದಾಗಿ ಕನ್ನಡದ ನೈಜ ಸೇವಕ ಭೀಮನಗೌಡ ಇಟಗಿಯವರು ಸ್ಪರ್ಧಿಸಿದ್ದಾರೆ ಅವರಿಗೆ ಮತ ಹಾಕಿ ಕನ್ನಡಾಂಬೆಯ ಸೇವೆಗೈಯಲು ಅವಕಾಶ ನೀಡಬೇಕು ಅಂತ ಮತಯಾಚಿಸಲು ಜಿಲ್ಲಾದ್ಯಂತ ಸಂಚಾರ ಕೈಗೊಂಡು ಸಂಚಲನ ಮೂಡಿಸಿದ್ದಾರೆ ಹೋದ ಕಡೆಯಲ್ಲೆಲ್ಲ ಸಕಾರಾತ್ಮಕ ಪ್ರತಿಕ್ರಿಯೆ ಕಂಡುಬಂದಿದ್ದು ಗೆಲ್ಲುವ ಲಕ್ಷಣಗಳು ನಿಚ್ಚಳವಾಗಿ ಗೋಚರಿಸ್ತಾ ಇವೆ ಅದಕ್ಕೆ ಕಾರಣಗಳೇನೋ ಇಲ್ಲದಿಲ್ಲ ಅವರು ಸಮಾಜ ಸೇವೆಗೆ ಕಾಯ ವಾಚ ಮನಸ್ಸ ಅರ್ಪಿತರಾಗಿದ್ದಾರೆ ಸಮಾಜವಾದಿ ಲೋಹಿಯ ಅವರ ಶೈಕ್ಷಣಿಕ ಚಿಂತನೆ ಸಂಘಟನೆ ಹೀಗೆ ಹತ್ತು ಹಲವು ಕಾರ್ಯಗಳಲ್ಲಿ ಅವಿರತವಾಗಿ ಶ್ರಮಿಸುತ್ತಿದ್ದಾರೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಇಟಗಿ ಗ್ರಾಮದವರಾದ ಇವರು ಸುಮಾರು 40 ವರ್ಷಗಳಿಂದ ಜನಪರ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಕಾರ್ಯಶೀಲತೆಯಿಂದ ತಮ್ಮದೇ ಆದ ಕನಸುಗಳನ್ನು ಕಟ್ಟಿಕೊಂಡು ನಿಸ್ವಾರ್ಥ ಸೇವೆಯಲ್ಲಿ ತೊಡಗಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನೊಂದಿಗೆ ಮೊದಲಿನಿಂದಲೂ ನಿಕಟವಾದ ಸಂಪರ್ಕ ಇಟ್ಟುಕೊಂಡು ವಿವಿಧ ಪದಾಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರು ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಗೌರವ ಕಾರ್ಯದರ್ಶಿಯಾಗಿ ಅರ್ಥಪೂರ್ಣವಾದ ಸೇವೆಯನ್ನು ಸಲ್ಲಿಸಿದ್ದಾರೆ ರಾಯಚೂರಿನಲ್ಲಿ ನಡೆದ 82ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಯಶಸ್ಸಿಗೆ ಹಲವು ಗಿಳಿಯರೊಂದಿಗೆ ಹೆಗಲು ಕೊಟ್ಟು ಅವಿರತವಾಗಿ ಶ್ರಮಿಸಿದ್ದಾರೆ ಹಿರಿಯರೊಂದಿಗೆ ಕಿರಿಯರೊಂದಿಗೆ ಸಮಾನವಾಗಿ ಬೆರೆಯುತ್ತಾ ಪ್ರೀತಿ ಪ್ರೇಮ ಸೌಹಾರ್ದ ಗುಣಗಳಿಂದ ಸರಳ ಹಾಗೂ ಸಜ್ಜನಿಕೆಯ ವ್ಯಕ್ತಿತ್ವದಿಂದ ಜನರ ವಿಶ್ವಾಸವನ್ನು ಗಳಿಸಿದ್ದಾರೆ ರಾಯಚೂರಿನಲ್ಲಿ ಕಳೆದ 15 ವರ್ಷಗಳ ಹಿಂದೆ ಲೋಹಿಯಾ ಪ್ರತಿಷ್ಠಾನವನ್ನು ಸ್ಥಾಪಿಸಿ ಅವರ ಚಿಂತನೆಗಳನ್ನು ವಿಚಾರ ಸಂಕೀರ್ಣ ಉಪನ್ಯಾಸಗಳ ಮೂಲಕ ಜನಸಮುದಾಯಕ್ಕೆ ತಲುಪಿಸುವ ಕೆಲಸವನ್ನು ಮಾಡುತ್ತಾ ಬಂದಿದ್ದಾರೆ ಲೋಹಿಯಾ ಸಾಂಸ್ಕೃತಿಕ ಅನುಸಂಧಾನ ಎನ್ನುವ ವಿಚಾರ ಸಂಕೀರ್ಣವನ್ನು ಕನ್ನಡ ಸಾಹಿತ್ಯ ಅಕಾಡೆಮಿ ಹಾಗೂ ಲೋಹಿಯಾ ಪ್ರತಿಷ್ಠಾನದೊಂದಿಗೆ ಏರ್ಪಡಿಸಿದ್ದಾರೆ ಲೋಹಿಯಾ ಚಿಂತಕರಾದ ಪ್ರೊಫೆಸರ್ ಕಾಳೇಗೌಡ ನಾಗವಾರ ನಟರಾಜ ಹುಳಿಯಾರ ಮಂಗಳೂರು ಎಜು ಪಿಎಸ್ ನಾಗಭೂಷಣ ರಹಮತ್ ತರೀಕೆರೆ ಮುಂತಾದವರನ್ನ ರಾಯಚೂರಿಗೆ ಕರೆಸಿ ಲೋಹಿಯಾ ಚಿಂತನೆಗಳನ್ನು ಮರುರೂಪಿಸಲು ಯತ್ನಿಸಿದ್ದಾರೆ
ಎಲ್ಲ ಕಾಲದ ಬೆಳಕು ಪುಸ್ತಕವನ್ನು ಗಿಳಿಗರೊಂದಿಗೆ ಸಂಪಾದಿಸಿಕೊಟ್ಟಿದ್ದಾರೆ. ಅಲ್ಲದೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕಲ್ಯಾಣ ಕರ್ನಾಟಕ ಹಾಗೇವು ಬಿಸಿಲ ಹೂವು ಎಡದೊರೆ ಬಿಸಿಲು ಚೆಲ್ಲಿದ ನೆರಳು ತತ್ರಾಣಿ ನೆಲದ ಪರಿಮಳ ಮುಂತಾದ ಕೃತಿ ಕುಸುಮಗಳನ್ನು ಸಂಪಾದಿಸಿ ಆಕರ ಗ್ರಂಥಗಳನ್ನಾಗುವಂತೆ ಮಾಡಿದ್ದಾರೆ. ರಾಯಚೂರಿನ ಅಕಾಡೆಮಿ ಆಫ್ ಮೆಡಿಕಲ್ ಎಜುಕೇಷನ್ ಸಂಸ್ಥೆಯಲ್ಲಿ 20 ವರ್ಷಗಳಿಂದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಾಗೆ ರಾಯಚೂರಿನ ಟ್ಯಾಗೋರ್ ಸ್ಮಾರಕ ಶಿಕ್ಷಣ ಸಂಸ್ಥೆ ಬುದ್ಧಪ್ರಿಯ ಸಾಂಸ್ಕೃತಿಕ ಪ್ರತಿಷ್ಠಾನಗಳಲ್ಲಿ ಪದಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಇಳಿವಯಸ್ಸಿನಲ್ಲೂ ಉತ್ಸಾಹದಿಂದ ಓಡಾಡ್ತಾ ಇರೋ ಬಹುಮುಖ ವ್ಯಕ್ತಿತ್ವದ ಭೀಮರಗೌಡರು ಈಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ಅಧ್ಯಕ್ಷ ಸ್ಥಾನಕ್ಕೆ ಕಾರ್ಯಚಟುವಟಿಕೆಗಳನ್ನು ಗ್ರಾಮೀಣ ಪ್ರದೇಶಕ್ಕೂ ವಿಸ್ತರಿಸುವ ಜಿಲ್ಲಾ ತಾಲೂಕು ಸಮ್ಮೇಳನಗಳನ್ನು ಕವಿಗೋಷ್ಠಿಗಳೊಂದಿಗೆ ರಂಗಭೂಮಿ ಸಂಗೀತ ಚಿತ್ರಕಲೆ ವರ್ತಮಾನದ ಪ್ರಕಟಣೆಯಂತಹ ಹಲವು ಯೋಜನೆಗಳನ್ನು ಹಾಕಿಕೊಟ್ಟಿದ್ದಾರೆ. ವಿಶೇಷವಾಗಿ ಯುವ ಬರಹಗಾರರ ಬರಹಗಳನ್ನು ಪ್ರಚುರಪಡಿಸಲು ಹೊಸ ಆಯಾಮಗಳನ್ನು ನೀಡಿ ಆರ್ಥಿಕವಾಗಿ ಪರಿಷತ್ತನ್ನು ಗಟ್ಟಿಗೊಳಿಸುವ ಕನಸುಗಳನ್ನು ಹೊತ್ತಿರುವ ಇಟಗಿಯವರ ಅಂಕಿತಗಳು ನನಸಾಗಲಿ ಅಂತ ಸಾಹಿತ್ಯಾಸಕ್ತರು ಸಾಹಿತಿಗಳು ಪರಿಷತ್ತಿನ ಅಜೀವ ಸದಸ್ಯರು ಆಶಿಸುತ್ತಿದ್ದಾರೆ. ಇವರಿಗೆ ರಾಯಚೂರು ಜಿಲ್ಲೆಯ ರಾಯಚೂರು ದೇವದುರ್ಗ ಮಾನ್ವಿ ಶಿರವಾರ ಸಿಂಧನೂರು ಮಸ್ಕಿ ಲಿಂಗಸ್ಕೂರಿನ ಕನ್ನಡಾಭಿಮಾನಿಗಳು ಶಾಲಾ ಕಾಲೇಜುಗಳ ಶಿಕ್ಷಕ ಉಪನ್ಯಾಸಕರು ಸೇರಿದಂತೆ ಮಹಿಳಾ ಬರಹಗಾರರ ಬಳಗ ಸಹೃದಯ ಸಾಹಿತಿಗಳು ಕನ್ನಡವನ್ನು ಪ್ರೀತಿಸುವ ಆರಾಧಿಸುವ ಮನಸ್ಸುಗಳು ಆತ್ಮೀಯವಾಗಿ ಸ್ವಾಗತಿಸಿ ಆದರಾತಿಥ್ಯ ಸತ್ಕಾರಗಳನ್ನು ತೋರಿ ಬೆಂಬಲವನ್ನು ಸೂಚಿಸಿ ಗೆಲ್ಲುವ ಭರವಸೆಯನ್ನು ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ. ಸುರೇಶ್ ಬೆಳಗಾನೂರು ಎಸ್9 ಟಿವಿ ಮಸ್ಕಿ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ವೆಂಗಳಾಪುರ ಗ್ರಾಮದಲ್ಲಿ ಭಗವಾನ್ ವೀರಸ ಮುಂಡಾ ಜಯಂತಿ ಹಾಗೂ ಗಿರಿಜನ ಸ್ವಾಭಿಮಾನ ದಿನಾಚರಣೆಯ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಭಗವಾನ್ ವೀರಸ ಮುಂಡಾ ಅವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಈ ವೇಳೆ ಎಲ್ಲ ಬಂಧುಗಳಿಗೆ ವೆಂಕಟೇಶ ನಾಯಕ ವನವಾಸಿ ಕಲ್ಯಾಣ ಕರ್ನಾಟಕ ರಾಯಚೂರು ಜಿಲ್ಲಾ ಅಧ್ಯಕ್ಷರು ಧನ್ಯವಾದವನ್ನು ತಿಳಿಸಿದರು. ವನವಾಸಿ ಕಲ್ಯಾಣ ಕರ್ನಾಟಕದ ವತಿಯಿಂದ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ವೆಂಗಳಾಪುರ ಗ್ರಾಮದಲ್ಲಿ ಭಗವಾನ್ ವೀರಸ ಮುಂಡಾ ಜಯಂತಿ ಹಾಗೂ ಗಿರಿಜನ ಸ್ವಾಭಿಮಾನ ದಿನಾಚರಣೆಯ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಭಗವಾನ್ ವೀರಸ ಮುಂಡಾ ಜಯಂತಿ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಎಲ್ಲ ಬಂಧುಗಳಿಗೆ ವೆಂಕಟೇಶ ನಾಯಕ ವನವಾಸಿ ಕಲ್ಯಾಣ ಕರ್ನಾಟಕ ರಾಯಚೂರು ಜಿಲ್ಲಾ ಅಧ್ಯಕ್ಷರು ಧನ್ಯವಾದ ತಿಳಿಸಿದರು. ಈ ಸಂದರ್ಭದಲ್ಲಿ ವನವಾಸಿ ಕಲ್ಯಾಣ ಕರ್ನಾಟಕದ ರಾಜ್ಯಾಧ್ಯಕ್ಷರಾದ ಮನುಕಾವೇರಪ್ಪ ಮತ್ತು ಶಿವರಾಜ್ ನಾಯ್ಕ ಬಸವರಾಜ್ ನಾಯ್ಕ ತಿಮ್ಮಣ್ಣ ನಾಯ್ಕ ರಂಗಣ್ಣ ನಾಯ್ಕ ಹುಸೇನ್ ಪಿಡಿಒ ಶ್ರೀಮತಿ ಎಲ್ಲಮ್ಮ ಗಂಡ ಶಿವಪ್ಪ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಶ್ರೀಮತಿ ಹನುಮಂತ ರಾಮಲಿಂಗಪ್ಪ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ರಾಜನ ನಾಯಕ ಕೋಳೂರು ಎಸ್9 ಟಿವಿ ದೇವದುರ್ಗ. ಈಗ ಒಂದು ಬ್ರೇಕ್, ಬ್ರೇಕ್ ಆದಮೇಲೆ ವಾಪಸ್ ಬರ್ತೀವಿ, ಕಾಯ್ತಾ ಇರಿ. ಈ ವರ್ಷ ಗೌರೀಶ್ ಅಕ್ಕಿ ಸಾರಥ್ಯದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ. ದೂರವಾಣಿ ಸಂಖ್ಯೆ 7259794901. ಆಲ್ಮಾ ಮೀಡಿಯಾ ಸ್ಕೂಲ್ 365@gmail.com. ಆಲ್ಮಾ ಮೀಡಿಯಾ ಸ್ಕೂಲ್. ಪ್ರಕೃತಿ ವಿಕೋಪಕ್ಕೆ ನಲುಗಿರುವ ಉತ್ತರ ಕರ್ನಾಟಕದ ಆಸಕ್ತ ಹೆಣ್ಣು ಮಕ್ಕಳಿಗೆ ಈ ನಮ್ಮ ಪ್ರಯತ್ನ ತಲುಪುವ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ. ಇಂಟಿಗ್ರೇಟೆಡ್ ಕೋರ್ಸ್ ಆಫ್ ಟೆಲಿವಿಷನ್ ಪ್ರಿಂಟ್ ಡಿಜಿಟಲ್ ಅಂಡ್ ರೇಡಿಯೋ ಪಿಜಿ ಡಿಪ್ಲೊಮಾ ಇನ್ ಮಾಡರ್ನ್ ನ್ಯೂಸ್ ಪ್ರಾಕ್ಟೀಸ್. ಆಲ್ಮಾ ಮೀಡಿಯಾ ಸ್ಕೂಲ್ AMC ಸಿಟಿ ಕಾಲೇಜ್ 33rd ರೋಡ್ 2nd ಮೇನ್ 7th ಬ್ಲಾಕ್ ಜಯನಗರ್ ಬೆಂಗಳೂರು 5600070. ಹಬ್ಬಕ್ಕೆ ಬಟ್ಟೆ ಖರೀದಿಸಬೇಕಾ? ಹಾಗಾದ್ರೆ ಚಿಕ್ಕೋಡಿಯ KC ರೋಡ್ ನಲ್ಲಿರುವಂತಹ ವಿನೂತನ ರಿಯಲ್ ಫ್ಯಾಷನ್ ಅಂಗಡಿಗೆ ಬನ್ನಿ. KC ರೋಡ್ ಚಿಕ್ಕೋಡಿ ನಿಸರ್ಗ ಅಮೃತ ಟೀ ಸ್ಟಾಲ್ ಮುಂಭಾಗ ಗಣೇಶ್ ಅಗರಬತ್ತಿ ಬದಿಗೆ ಇರುವ ರಿಯಲ್ ಫ್ಯಾಷನ್ ರೆಡಿಮೇಡ್ ಡ್ರೆಸ್ ಅಂಗಡಿ ಚಿಕ್ಕೋಡಿ. ಇಲ್ಲಿ ವಿವಿಧ ತರಹದ ಸಣ್ಣ ಮಕ್ಕಳ ಹಾಗೂ ಮಹಿಳೆಯರ ಹಾಗೂ ಪುರುಷರ ಎಲ್ಲಾ ತರಹದ ಕ್ವಾಲಿಟಿ ಹಾಗೂ ಕ್ವಾಂಟಿಟಿಯ ಡ್ರೆಸ್ಗಳು ದೊರೆಯುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಸಂತೋಷ ಪಾಲನ್ಕರ್ ಹಾಗೂ ಸುನಿಲ್ ಪಾಲನ್ಕರ್ ಇವರನ್ನ ಸಂಪರ್ಕಿಸಿ. ಫೋನ್ ವಿಳಾಸ 9916900380 ಹಾಗೂ 8747003081.
ಈ ನಂಬರ್ಗೆ ಕರೆ ಮಾಡಿ ದೀಪಾವಳಿ ಹಬ್ಬದ ಉಡುಗೊರೆಯ ವಿನೂತನ ಬಟ್ಟೆ ಸಹ ಇಲ್ಲಿ ದೊರೆಯುತ್ತವೆ. ಕಲ್ಯಾಣ ಟೆಕ್ಸ್ಟೈಲ್ಸ್ ಕಣ್ಮನ ತಣಿಸುವ ಬಟ್ಟೆಗಳು ನಾರಿ ನಲಿಯುವ ಸೀರೆ ಭಂಡಾರವು ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು ರೆಡಿಮೇಡ್ ಬಟ್ಟೆಗಳು ಭಾಂಡಿ ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಇಂದೇ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್ ಘಟಪ್ರಭಾ ರೋಡ್ ಲೊರಸೂರು ಗೋಕಾಕ್ ಬೆಳಗಾವಿ ಜಿಲ್ಲೆ. ರೈತರು ಮತ್ತು ಸರ್ಕಾರ ಎರಡರ ನಡುವೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಕೊಂಡಿಯಾಗಿದ್ದಾರೆ. ಈ ಜಟಿಲ ಸಮಸ್ಯೆಯನ್ನು ಅವರೇ ಬಗೆಹರಿಸಬೇಕು ಅಂತ ಬೆಳಗಾವಿ ನಗರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಈ ಪ್ರಕರಣ ಜಿಲ್ಲಾಧಿಕಾರಿಗಳ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಅವರೇ ಸರ್ಕಾರಕ್ಕೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ಅಂತ ಅವರು ಹೇಳಿದ್ದಾರೆ. ಅಲ್ಲ, ಅದು ಮ್ಯಾಟ್ರ್ ಕೋರ್ಟಲ್ಲಿ ಇದೆ. ಈಗ ಅಲ್ಲಿ ಕೋರ್ಟ್ ಕೂಡ ಹೋಗಿದ್ರು, ರೈತರು ಕೋರ್ಟ್ ಕೂಡ ಆದೇಶ ಮಾಡಿದೆ ಬಹುಶಃ. ಸೊ ನಮ್ಮನ್ನು ಹೇಳಿದೆ, ಜಿಲ್ಲಾಧಿಕಾರಿಗಳು ಕರೆದು ಸಂಧಾನ ಮಾಡಬೇಕು, ಅವರೇ ಅಂತಿಮ ಅದಕ್ಕೆ. ಯಾಕಂದ್ರೆ ಬೋತ್ ಸೈಡ್ ಸರ್ಕಾರ ಪರವಾಗಿ ಅವರೇ ಇದ್ದಾರೆ, ರೈತರ ಪರವಾಗಿ ಅವರೇ ಹ್ಯಾಂಡಲ್ ಮಾಡಬೇಕು. ಅಂತಿಮವಾಗಿ ಏನು ಕಾನೂನಲ್ಲಿ ಅವಕಾಶ ಇದೆ, ಕೋರ್ಟ್ ಏನು ಆದೇಶ ಮಾಡಿದೆ ನಮ್ಗೆ ಗೊತ್ತಿಲ್ಲ. ಸೊ ಅಂತಿಮವಾಗಿ ಅದನ್ನು ಸಮಾಧಾನ ಪಡಿಸುವಂಥ ಪ್ರಯತ್ನ ಜಿಲ್ಲಾಧಿಕಾರಿ ಮಾಡಬೇಕು. ಇಲ್ಲ, ಅವರೇ ಡಿ ಸಿ ಅವರು ಅದನ್ನು ಅವರೇ ಮುಂದೆ ಬರಬೇಕಲ್ಲ. ಯಾಕಂದರೆ ಏನೋ ಪೇಪರ್ ಸೋರಿಸ್ಬೇಕಾದ್ರೆ ಅವರೇ ಅಥಾರಿಟಿ. ಸೊ ಮಾಧ್ಯಮ ಇರ್ಬೋದು, ರೈತರು ಇರ್ಬೋದು, ಅಥವಾ ಯಾವುದೇ ಜನಪ್ರತಿನಿಧಿಗಳಿಗೆ ಅವರೇ ಅದನ್ನು ಸ್ಪಷ್ಟೀಕರಣ ಕೊಡಬೇಕು. 85,000 ರೂಪಾಯಿ ಇವಾಗ ಫಿಕ್ಸ್ ಮಾಡಿದ್ದಾರೆ ಸರ್ ರೇಟ್, ಪ್ರತಿ ಗುಂಟೆಗೆ. ಅಲ್ಲಿರ್ತಕ್ಕಂಥದ್ದು 7 ಲಕ್ಷದಿಂದ 10 ಲಕ್ಷ ರೂಪಾಯಿ ಗುಂಟೆ ಬೆಲೆ ಇದೆ. ಅಂಥ ಸಂದರ್ಭದಲ್ಲಿ ರೈತರಿಗೆ ಅನ್ಯಾಯ ಆಗುತ್ತಲ್ಲ ಸರ್? ನಾವು ಮಾಡ್ಬೋದು, ಅದು ಜಿಲ್ಲಾಧಿಕಾರಿಗಳಿಗೆ 5 ಪಟ್ಟು ಮಾಡ್ಲಿಕ್ಕೆ ಜಾಸ್ತಿ ಇದೆ ಬಹುಶಃ. ಇದು ಮಾಡಿದಾರ ಗೊತ್ತಿಲ್ಲ. ಅವರು ವ್ಯಾಪ್ತಿ ಮೀರಿ ಕೂಡ ಸರ್ಕಾರಕ್ಕೆ ಮನವಿ ಮಾಡ್ಬೋದು ಇನ್ನೂ ಈ ಕಾಸ್ಟ್ಲಿ ಲ್ಯಾಂಡ್ ಇದೆ ಅಂತ. ಸೊ ಅಂತಿಮವಾಗಿ ಸರ್ಕಾರ ನಿರ್ಣಯ ತೆಗೆದುಕೊಳ್ಳುತ್ತೆ. ಆ ಭಾಗದ ಜನಪ್ರತಿನಿಧಿಗಳಲ್ಲಿ ಮುಂದುವರ ಅವರೇ ಮಧ್ಯಸ್ಥಿಕೆ ವಹಿಸ್ಬೇಕು, ಯಾಕಂದ್ರೆ ಅವ್ರ ಕಾನ್ಫಿಡೆನ್ಸ್ ಇದೆ ಅದು. ಇನ್ನು ಸ್ಥಳೀಯ ಶಾಸಕರ ಮಧ್ಯಸ್ಥಿಕೆ ಬಗೆಹರಿಸ್ಬೇಕು, ಯಾರಿಗೆ ಅನ್ಯಾಯ ಆಗದಂಗೆ ನೋಡ್ಕೊಳ್ಳೋಂಥ ಜವಾಬ್ದಾರಿ ಅವ್ರದ್ದು. ಅಥವಾ ಸರ್ವಪಕ್ಷ ಸಭೆ ಕರೆದ್ರು ಕೂಡ ಒಳ್ಳೆಯದು, ಎಲ್ಲರೂ ಕರೆದ ಅಭಿಪ್ರಾಯ ತೊಂದ್ರೂ ಒಳ್ಳೆಯದು. ಅಥವಾ ಜಿಲ್ಲಾಧಿಕಾರಿಗಳು ಇದ್ರೆ ಯಾವ ಜಿಲ್ಲಾಧಿಕಾರಿಗಳಿಗೆ ಪರಿಹಾರ ಕೊಡುವಂಥ ಅವ್ರದೇ ಅವರೇ ಟ್ರೆಜರರು, ಅವ್ರ ಕಡೆ ದುಡ್ಡು ಬರ್ತೈತೆ, ಅವರೇ ಅದನ್ನು ಪಾವತಿ ಮಾಡಬೇಕಾಗ್ತದೆ. ಫಾಸ್ಟ್ಯಾಗ್ ಬಂದಾಗಿನಿಂದಲೂ ಕೂಡ ಈ ಕಾಯ್ದೆ ಜಾರಿ ಮಾಡಿದ್ದು, ಪ್ರತಿ ಸವಾರರು ಇಲ್ಲಿ ಅಳವಡಿಸಿದ ವಾಹನದ ಬೆಲೆ ಕಟ್ಟಿ ಸಂಚಾರ ಮಾಡಬೇಕು ಅಂತ ಕಾಯ್ದೆ ಮಾಡಿದ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನಿಪ್ಪಾನಿ ಮುಧೋಳ ರಾಜ್ಯ ಹೆದ್ದಾರಿ ಕೆಲವು ಸಂಘಟನೆಗಳು ವಿರೋಧಿಸಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈಗ ಕೈಬಿಟ್ಟ ಇಲಾಖೆಯ ವಾಹನಗಳಿಗೆ ಮತ್ತು ಮಾಧ್ಯಮ ವರ್ಗದವರಿಗೆ ಫ್ರೀ ಟೋಲ್ ನೀಡಬೇಕು ಅಂತ ಸಂಘಟನೆಗಳು ಒತ್ತಾಯಿಸಿವೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನಿಪ್ಪಾನಿ ಮುಧೋಳ ರಾಜ್ಯ ಹೆದ್ದಾರಿಯಲ್ಲಿ ಕಳೆದ 2-3 ದಿನಗಳಿಂದ ನೂತನ ಕಾಯ್ದೆ ಮಾಡಿದ ಚಿಂಚಣಿ ಹಾಗೂ ಕೊಬ್ಬೂರು ಟೋಲ್ ನಾಕ ಹೌದು, ಈ ಹಿಂದೆ ಸರ್ಕಾರಿ ಅಧಿಕಾರಿಗಳ ವಾಹನಗಳಿಗೆ ಮತ್ತು ಪತ್ರಿಕಾ ಮಾಧ್ಯಮ ವಾಹನಗಳಿಗೆ ಉಚಿತ ಟೋಲ್ ಪ್ರವೇಶ ನೀಡ್ತಾ ಇದ್ರು. ಈಗ ನೂತನ ಕಾಯ್ದೆ ಮಾಡಿ ಕೇವಲ ಆರ್ಮಿ ಐಡೆಂಟಿಟಿ ಕಾರ್ಡ್ ಹೊಂದಿರುವ ಪ್ರಯಾಣಿಕರ ವಾಹನಗಳಿಗೆ ಹಾಗೂ ಚಿಂಚರಿ ಸುತ್ತಮುತ್ತ 7 ಸ್ಥಳೀಯ ಜನರಿಗೆ ಆಧಾರ್ ಕಾರ್ಡ್ ಹಾಗೂ ಮತದಾನ ಚೀಟಿ ಅನ್ವಯವಾಗಿ ಪಾಸ್ ಹೊಂದಿದ ಜನರಿಗೆ ಮಾತ್ರ ಅನುಮತಿ ನೀಡಲಾಗಿದೆ ಅಂತ ಇಲ್ಲಿಯ ಟೆಂಡರ್ ತೆಗೆದುಕೊಂಡ ಮಾಲೀಕರು ಹೇಳ್ತಿದ್ದಾರೆ. ಫಾಸ್ಟ್ಯಾಗ್ ಬಂದಾಗಿನಿಂದಲೂ ಈ ಕಾಯ್ದೆಯನ್ನು ಜಾರಿ ಮಾಡಿದ್ದು, ಪ್ರತಿ ಸವಾರರು ಇಲ್ಲಿ ಅಳವಡಿಸಿದ ವಾಹನದ ಬೆಲೆ ಕಟ್ಟಿ ಸಂಚಾರ ಮಾಡಬೇಕು ಅಂತ ಕಾಯ್ದೆ ಮಾಡಿದ ಹಿನ್ನೆಲೆಯಲ್ಲಿ ಇಲ್ಲಿಯ ಕೆಲವು ಸಂಘಟನೆಗಳು ವಿರೋಧಿಸಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ದೇಶದಾದ್ಯಂತ ಎಲ್ಲೂ ನೋಡಿದ್ರು ಟೋಲ್ ಹೆಸರು ಮ್ಯಾಗ ಜನರು ಲೂಟಿ ಮಾಡೋದು ಭಾಳ ನಡೆದಿತ್ತು. ಟೋಲ್ ಅಂದ್ರೆ ಇದು ಅರ್ಥ ಏನಾದ್ರೆ ರಸ್ತೆ ಮಾಡಿದ್ಯೋ ಅದಕ್ಕೆ ಟೋಲ್ ಕೊಡ್ರಿ ಅಂತೇಳಿ. ಅಲ್ರಿ, ರೋಡ್ ಟ್ಯಾಕ್ಸ್ ತುಂಬಿರ್ತೀವಿ ನಾವು. ರೋಡ್ ಟ್ಯಾಕ್ಸ್ ಅಂದ್ರೆ ಏನ, ನೀವು ರೋಡ್ ಕೊಡಿಸಲ ನಮ್ಗೆ ಟ್ಯಾಕ್ಸ್ ತಗೋತೀರಿ. 15 ವರ್ಷದ ಟ್ಯಾಕ್ಸ್ ತಗೋತೀರಿ, ಮತ್ತು ರೋಡ ಕೊಡಂಗಿಲ್ಲ, ಮತ್ತು ರೋಡ್ ಹೊಸದು ಮಾಡ್ತೀರಿ, ಅಲ್ಲಿ ಟೋಲ್ ಹತ್ರ ಕುಣಿಸ್ತೀರಿ. ಒಳ್ಳೆ ಟೋಲ್ ಕುಣಿಸಿರಿ, ಚಲೋ ರಸ್ತೆ ಕೊಟ್ಟಿದ್ದೀರಿ, ನಿಮ್ಮ ಸರ್ಕಾರಕ್ಕೂ ಹಣ ಬೇಕು, ಒಪ್ಪುತ್ತೇವೆ. ಆದರೆ ಟೋಲ್ಗೆ ಒಂದು ಪದ್ಧತಿನೇ ಬೇಕಲ್ರಿ. ಈ ಚಿಕ್ಕೋಡಿ ಉಪವಿಭಾಗದಾಗ್ರಿ 25-30 ಕಿಲೋಮೀಟರ್ದಾಗ ಎರಡೆರಡು ಟೋಲ್ ಕುಣಿಸಿದ್ದೀರಿ. ಎರಡೆರಡು ಟೋಲ್ ಕುಣಿಸಿ ಜನರು ಲೂಟಿ ಮಾಡಾತಿದ್ದೀರಿ. ಎಷ್ಟೊಂದು ದಿವಸದಿಂದ ಹೋರಾಟ ಮಾಡೋಕ್ಕಂದ್ರೆ ಅದಕ್ಕೇನು ಬೆಲೆ ಇಲ್ಲ, ಆ ಟೋಲ್ಗಳು ತೆಗ್ಯಾಕ್ತಾ ಇರಲಿಲ್ಲ. ಮತ್ತು ನಂತರ ಏನು ಮಾಡಿದ್ರಪ್ಪ ಅಂತಂದ್ರೆ ಲೋಕಲ್ ಜನರಿಗೆ ಪಾಸ್ಗಳು ಕೊಟ್ಟರು ಅವರು. ಅಲ್ಲಿ 5 ಕಿಲೋಮೀಟರ್ ಅಂತರದಾಗಿನ ಅವರಿಗೆ ಪಾಸ್ಗಳು ಕೊಟ್ಟರು, ಮತ್ತು ಪತ್ರಕರ್ತರಿಗೆಲ್ಲ ಫ್ರೀ ಮಾಡೋದಂತ ನಿರ್ಣಯ ತೊಗೊಂಡ್ರು. ಈಗ ಎಕ್ದಮ್ ಸಡನ್ಲಿ ಈಗ ಪತ್ರಕರ್ತರಿಗೂ ಫ್ರೀ ಇಲ್ಲ, ಮತ್ತು ಲೋಕಲ್ದವ್ರಿಗೂ ಫ್ರೀ ಇಲ್ಲ ಅಂತೇಳಿ ನೀವು ಆದೇಶ ಮಾಡಿ ಅದೆಂಥ ಕಾರ್ಡ್ ಕುಣಿಸ್ರಂತೇಳಿ ಬೆನ್ನು ಹಚ್ಚಿದ್ರಿ. ಈಗ ಹೊಲ ಇದ್ದವ ಏನು ಮಾಡ್ಬೇಕೀಗ? ಈಗ ಚಿಂಚಣಿದವನ ಹೊಲ ಎಲ್ಲ ಚಿಕ್ಕೋಡಿ ತಕ ಹೊಲ್ಗಳು ಅದಾವೆ.
ಅವ್ ದಿನ ಹತ್ತು ಸಲ ಹೊಲಕ್ಕೆ ಬರ್ತಾನು ಹತ್ತು ಸಲ ಹೋಗ್ತಾನು ಅಂದ್ರೆ ರೈತ ಕಾರಿನಾಗ ಹೊಲಕ್ಕೆ ಹೋಗ್ಬಾರ್ದಲ್ಲ ಏನು ಕಾನೂನು ಐತೆನಾ ರೈತರು ಹೆಂಗೆ ಹೋಗವ್ರು ಆ ಕಡೆ ಈ ಕಡೆ ರೈತರಿಗೂ ತ್ರಾಸ ಹಾಕೈತಿ ಮತ್ತು ಪತ್ರಕರ್ತರ ಐದು ಮಿನಿಟ್ಗೆ ಒಂದು ಸಲ ಒಂದೊಂದು ಊರಿಗೆ ಹೋಗ್ಬೇಕಾಗ್ತೈತಿ ಅವ್ರು ಅವ್ರಿಗೆ ವರದಿ ಮಾಡಕ್ಕೆ ಪ್ರತಿ ವರದಿ ಮಾಡಕ್ಕೆ ಹೋಗ್ತಾ ಒಮ್ಮೆ ರೊಕ್ಕ ಕೊಡತ್ತಂದ್ರೆ ಎಲ್ಲರೂ ಕೂಡ ಅವ್ರು ಇವ್ರಿಗೇನಾದ್ರು ಸರ್ಕಾರದಿಂದ ಅನುದಾನ ಐತೆ ಪತ್ರಕರ್ತರಿಗೆ ಮತ್ತು ಅನುದಾನ ಕೊಡಕ್ಕೆ ಕೊಡ್ರಿ ಅಂತ ಪತ್ರಕರ್ತರಿಗೆಲ್ಲ ಅನುದಾನ ಕೊಡ್ರಿ ತಿಂಗಳ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ರಿ ಟೋಲ್ ತುಂಬ್ತಾರೆ ಅವ್ರು ಹಿಂಗಾಗಿ ಏನೈತಿ ಈಗ ಟೋಲ್ ಎರಡು ಕಡೆ ಕಬ್ಬೂರ್ಕ ಮತ್ತು ಚಿಂಚಣಿಗೆ ಇದು ಟೋಲ್ ಬಂದ್ ಮಾಡಿದಾರಂತ ಲೋಕಲ್ದವ್ರಿಗೂ ಪ್ರವೇಶ ಮಾಡೋದಿಲ್ಲ ಮತ್ತು ಪತ್ರಕರ್ತರಿಗೂ ಪ್ರವೇಶ ಮಾಡೋದಿಲ್ಲ ಅದಕ್ಕೆ ಕೂಡಲೇ ಅದನ್ನು ತೆರವು ಮಾಡಬೇಕು ಮತ್ತು ಯಥಾಸ್ಥಿತಿ ಕಾಯ್ಕೋಬೇಕು ಇಲ್ಲ ಅಂತಂದರೆ ಬರೋ ದಿವಸದಾಗ ಏನೈತಿ ನಾವೆಲ್ಲ ಕನ್ನಡಪರ ಸಂಘಟನೆಯಿಂದ ಕೂಡಿ ಉಗ್ರ ಹೋರಾಟ ಮಾಡ್ತೀವಿ ಇದು ಹಾನಿ ಎಲ್ಲ ಅದು ನೀವು ಜವಾಬ್ದಾರಿ ಆಗ್ತೀರಿ ಮತ್ತು ನಾವು ಉಗ್ರ ಹೋರಾಟ ಮಾಡಿ ರಸ್ತೆ ತಡೆಯೆಲ್ಲ ಮಾಡ್ತೀವಿ ಮತ್ತು ಕಾನೂನು ನೀವು ಬದಲು ಮಾಡ್ಕೊಂಡು ಕೂಡಲೇ ಏನೈತಿ ಜನರಿಗೆ ಅನುಕೂಲ ಮಾಡಬೇಕಂತ ತಮ್ಮ ವಾಹಿನಿ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವು ಇವತ್ತು ಮಾರ್ನಿಂಗ್ ನಾವು ಕಬ್ಬೂರಿಗೆ ಹೋಗಿದ್ದಿಲ್ಲ ರೀ ಬರುವಾಗ ಟೂಲ್ ತೆಗಿ ಅಂತ ಹೇಳ್ತಾರೆ ನಾವು ಕನ್ನಡಪರ ಸಂಘಟನೆಯವ್ರಿಗೆ ನಮ್ಗೆ ಏನು ಗೌರ್ಮೆಂಟವ್ರು ಏನು ಪಗಾರ ಕೊಡ್ತಾರೋ ಏನು ಕೊಡ್ತಾರೆ ಇಟ್ಟು ದಿವಸ ನಮ್ಗೆ ಸಂಘಟನೆದವ್ರಿಗೆ ಹೋರಾಟಗಾಗಿ ಎಲ್ಲರಿಗೂ ಟೂಲ್ ಫ್ರೀ ಅಂತ ಇತ್ತು ಮತ್ತು ಈಗ ಲೋಕಲ್ದವ್ರಿಗೂ ಪಾಸ್ ಇಲ್ಲ ಮತ್ತು ಸಂಘಟನೆದವ್ರಿಗೂ ಬಿಡಂಗಿಲ್ಲ ಪತ್ರಕರ್ತರಿಗೂ ಬಿಡಂಗಿಲ್ಲ ಅಂದ್ರೆ ಏನು ಉದ್ದೇಶ ಏನು ಅವ್ರದ್ದು ಏನೋ ಹಣ ಮಾಡೋ ಸಂಬಂಧಿ ಅವರು ಟೂಲ್ ಗೇಟ್ ಹಾಕಿದಾರ ಅಂತ ಆಗೈತಿ ಇನ್ನು ಮುಂದೆ ಇವು ಲೋಕಲ್ ಹತ್ತು ಹದಿನೈದು ಕಿಲೋಮೀಟ್ರಲ್ಲಿ ಏನು ಟೂಲ್ ಗೇಟ್ ಹಾಕಿದಾರಲ್ಲ ಇವು ಬಂದ್ ಮಾಡಬೇಕು ಇಲ್ಲಾದ್ರೆ ಅದನ್ನು ಉಗ್ರವಾದ ಹೋರಾಟ ಮಾಡಿ ಅದನ್ನು ಎಲ್ಲ ಸಂಘಟನೆದವರು ಮತ್ತು ಪರಿಸರವರು ಕೂಡಿಸಿ ಈಗ ಕೈ ಬಿಟ್ಟ ಇಲಾಖೆಯ ವಾಹನಗಳಿಗೆ ಮತ್ತು ಮಾಧ್ಯಮ ವರ್ಗದವರಿಗೆ ಫ್ರೀ ಟೂಲ್ ನೀಡಬೇಕು ಇಲ್ಲಿನ ಸಂಘಟನೆಗಳು ಅಂತ ಒತ್ತಾಯಿಸಿದ್ದಾರೆ ಇದರ ಕುರಿತು ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಟೆಂಡರ್ ಮಾಲೀಕರು ಕ್ರಮ ಕೈಗೊಳ್ಳಬೇಕು ಮತ್ತು ಇಲ್ಲಿಯ ರಸ್ತೆ ಸುಧಾರಣೆ ಮಾಡಿ ಜನರ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ತಿಳಿಸಿದರು ಚಿಕ್ಕೋಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಿರ್ತಕ್ಕಂಥ ಏನೋ ಒಂದು NM ರೋಡ್ ಅಂದರೆ ಲಿಪ್ಪಾನಿ ಮತ್ತು ಮುಧೋಳವರೆಗೆ ಇಲ್ಲಿಂದ ಸುಮಾರು 80 ಕಿಲೋಮೀಟರ್ಗಂತ ಅಂತರ ಒಂದು ರಸ್ತೆ ಆಗಿದ್ದು ಇವಾಗ ಒಂದು ಟೋಲ್ ನಾಕಾವನ್ನು ಅಳವಡಿಕೆ ಮಾಡಿದ್ದಾರೆ ಅದಂದರೆ ಚಿಂಚಲಿ ಚಿಕ್ಕೋಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಿರ್ತಕ್ಕಂಥ ಚಿಂಚಲಿ ಹದ್ದಿನಲ್ಲಿ ಒಂದು ಟೋಲ್ ನಾಕ ಹಾಗೂ ಇನ್ನೊಂದು ಬರ್ತಕ್ಕಂಥ ನಾಗರ್ನೂರು ಕ್ಷೇತ್ರದಲ್ಲಿ ಹಾಗೂ ಮತ್ತು ಇನ್ನೊಂದು 80 ಕಿಲೋಮೀಟರ್ ಅಂತರ ಒಳಗಡೆ ಒಂದು ಏನು ಟೋಲ್ ನಾಕ ಅಳವಡಿಕೆ ಮಾಡಬೇಕಂತ ಒಂದು ಸರ್ಕಾರದ ಆದೇಶ ಇದೆ ಆದರೆ ಇಲ್ಲಿ ಗುತ್ತಿಗೆದಾರ ಏನು ಮಾಡಿದ್ದಾರೆ ಅಂದರೆ ಇವಾಗ ಎರಡು ಟೋಲ್ ನಾಕಗಳನ್ನು ಅಳವಡಿಕೆ ಮಾಡಿ ನಾಗರ ಮುನ್ನೋಳಿ ಮುಂಭಾಗದಲ್ಲಿ ಒಂದು ಟೋಲ್ ನಾಕ ಹಾಗೂ ಚಿಂಚಲಿಯ ಹದ್ದಿನ ಒಳಗಡೆ ಒಂದು ಟೋಲ್ ನಾಕ ಮಾಡಿಬಿಟ್ಟು ಇವಾಗ ಜನರಿಗೆ ಸಾಕಷ್ಟು ಒಂದು ತೊಂದರೆ ಮಾಡುವಂಥ ಒಂದು ನಿರ್ವಹಣೆ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಜನರು ಏನು ಹೇಳ್ತಾ ಇದ್ದಾರೆ ಅಂದರೆ ದಿನಂಪರಿಯತ್ತಿ ತಮ್ಮ ಕೆಲಸಕ್ಕೆ ಹೋಗುವಂತಹ ಜನರು ತಮ್ಮ ವಾಹನಗಳಿಗೆ ಸುಂಕ ಕಟ್ಟಿ ಇಲ್ಲಿ ಪ್ರಯಾಣ ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ NM ರೋಡ್ ಒಂದು ಮಹಲಿಂಪುರ ಮತ್ತು ಲಿಪ್ಪಾನಿ ರೋಡ್ ಇವಾಗ ರಾಷ್ಟ್ರೀಯ ಹೆದ್ದಾರಿ ಆಗಿದ್ದು ಇವಾಗ ಸುಮಾರು 80 ಕಿಲೋಮೀಟರ್ ಅಂತರವರೆಗೆ ಟೋಲ್ ನಾಕ ಅಳವಡಿಕೆ ಮಾಡುವ ಒಂದು ಆದೇಶ ಇದ್ದು ಇವಾಗ ಇಲ್ಲಿ ಸಂಬಂಧಪಟ್ಟ ಗುತ್ತಿಗೆದಾರರು ಹಾಗೂ ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಕ್ರಮ ಕೈಗೊಳ್ಳದೆ ಇವಾಗ ನಿಯರೆಸ್ಟ್ ಅಂದ್ರೆ 40 ಕಿಲೋಮೀಟರ್ಗಳ ಅಂತರವರೆಗೆ ಒಂದು ಟೋಲ್ ನಾಕ ಅಳವಡಿಕೆ ಮಾಡಿ ಸಾಕಷ್ಟು ಹಣ ಲೂಟಿ ಮಾಡುವಂತ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಸುಮಾರು ಸುತ್ತಮುತ್ತ ಹಳ್ಳಿಗಳಿಗೆ ಬರ್ತಕ್ಕಂಥ 7 ಹಳ್ಳಿಗಳಿಗೆ ಪಾಸ್ ಅನುಮತಿ ಇದ್ರೆ ಮಾತ್ರ ನಾವು ನಿಮಗೆ ಟೋಲ್ ಸುಂಕ ಫ್ರೀ ಆಗಿ ಬಿಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಇವಾಗ ಸಂಬಂಧಪಟ್ಟ ಪತ್ರಿಕಾ ಮಾಧ್ಯಮದವರಿಗಾಗಲಿ ಅಥವಾ ಇನ್ನಿತರ ಯಾವುದೋ ಅಧಿಕಾರಿಗಳಿಗಾಗಲಿ ಟೋಲ್ ಸುಂಕ ಕಟ್ಟಿನೇ ಪ್ರಯಾಣ ಮಾಡಬೇಕಂತ ಇಲ್ಲಿ ಒಂದು ಆದೇಶ ಒಂದು ಹೊರಡಿಸಿದಾರೆ ಅಂತ ಹೇಳ್ಬೋದು ಈ ಕುರಿತು ಸಾಕಷ್ಟು ಈಗಾಗಲೇ ಒಂದು ಸಂಘಟನೆ ಪರ ಕನ್ನಡ ಪರ ಹಾಗೂ ಸಂಬಂಧಪಟ್ಟ ವಿವಿಧ ಸಂಘಟನೆಗಳು ಕೂಡ ಇವಾಗ ಒಂದು ಸ್ಟ್ರೈಕ್ ಮಾಡುವ ಒಂದು ಆದೇಶನ ಹೊರಡಿಸಿದಾರೆ ಅಂತ ಹೇಳ್ಬೋದು ಶೀಘ್ರದೊಳಗಡೆ ಒಂದು ರಸ್ತೆ ತಡೆ ಮಾಡಿ ಏನು ನಾವು ಸಂಘಟನೆ ಮಾಡಿಬಿಟ್ಟು ಈ ನಮ್ಮ ಸಂಬಂಧಪಟ್ಟ ಸುತ್ತಮುತ್ತ ಹಳ್ಳಿ ಜನರಿಗೆ ಅನುಕೂಲ ಆಗಲಿ ಎಂದು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಈಗ ನಾವು ನೋಡ್ತಿರ್ಬೋದು ಸಾಕಷ್ಟು ಒಂದು ಬಾರಿ ಹೋದರೆ ಒಂದು 30 ರೂಪಾಯಿ ಅಂತ ಚಾರ್ಜ್ ಆಮೇಲೆ ಇನ್ನೊಂದು ಬಾರಿ ಬರಬೇಕಾದ್ರೆ 40 ರೂಪಾಯಿ ಈ ರೀತಿ ನಿಗದಿತವಾದ ಹಣ ಪಡೆದುಕೊಂಡು ಇವಾಗ ಜನರಿಗೆ ವಂಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇಂತಹ ಟೋಲ್ಗಳಿಗೆ ನಿಗದಿತವಾದ ಒಂದು ಬೆಲೆ ತಂದು ಈ ಸುತ್ತಮುತ್ತ ಹಳ್ಳಿಯ ಜನರಿಗೆ ಒಂದು ಅನುಕೂಲ ಆಗಲಿ ಅಂತಲೇ ನಮ್ಮ ಆಸೆ ಆಗಿದೆ ಅಂತಲೇ ಹೇಳ್ಬೋದು ಈ ಕುರಿತು ಸಾಕಷ್ಟು ಜನರು ಕೂಡ ಪ್ರಯಾಣಿಕರು ಕೂಡ ಸುಸ್ತಾಗಿ ಮಾಧ್ಯಮಕ್ಕೆ ಒಂದು ಸಲಹೆ ನೀಡಿದ್ದಾರೆ ಈ ರೀತಿ ಸುಂಕವನ್ನು ವಸೂಲಿ ಮಾಡುವುದು ಸರಿಯಲ್ಲ ಇದನ್ನು ಸ್ಥಗಿತ ಮಾಡಿ ಸಂಬಂಧಪಟ್ಟ ಸುತ್ತಮುತ್ತ ಹಳ್ಳಿ ಜನರಿಗೆ ಅನುಕೂಲ ಮಾಡಿಕೊಡಬೇಕಂತ ಅವರು ಒಂದು ಭರವಸೆ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಚಿಕ್ಕೋಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪಟ್ಟಣಕ್ಕೆ ಮಾತ್ರ ಯಾವುದೇ ರೀತಿ ಸೀಮಿತ ಇಲ್ಲ ಇಲ್ಲಿ ಸುತ್ತಮುತ್ತ ಬರ್ತಿರ್ತಕ್ಕಂಥ ವಡಗೂಲ್ ಆಮೇಲೆ ಚಿಂಚಲಿ ಹೀಗೆ ಸುತ್ತಮುತ್ತ ಒಂದು 7 ಹಳ್ಳಿಗಳಿಗೆ ಮಾತ್ರ ಪಾಸ್ ಅನುಮತಿ ಕೊಡಲಾಗಿದೆ ಅಂತ ಇಲ್ಲಿ ಸಂಬಂಧಪಟ್ಟ ಮ್ಯಾನೇಜರ್ ಕೂಡ ಹೇಳಿದ್ದಾರೆ ಅಂತ ಹೇಳ್ಬೋದು ಭೀಮಸೇನ್ ಕಂಬ್ಳೆ ಎಸ್ ಆನ್ ಟಿವಿ ಚಿಕ್ಕೋಡಿ
ಹಿಳಕಲ್ ತಾಲೂಕಿನ ನಂದಬಾಡಗಿ ಮಹಾಂತೇಶ್ವರ ಸಂಸ್ಥಾನ ಬೃಹನ್ಮಠದಲ್ಲಿ ನಾಳೆ ಮುಂಜಾನೆ 10ಕ್ಕೆ ಮಹಾಂತಲಿಂಗ ಶಿವಾಚಾರ್ಯ ಗುರುವಂದನೆ ಮತ್ತು ಡಾಕ್ಟರ್ ಚನ್ನಬಸವ ದೇವರ ಪಟ್ಟಾಧಿಕಾರ ಮಹೋತ್ಸವ ಪೂರ್ವಭಾವಿ ಸಭೆ ನಡೆಯಲಿದೆ. ಶ್ರೀಗಳ ನೇತೃತ್ವದಲ್ಲಿ ನಡೆಯುವ ಸಭೆಯಲ್ಲಿ ಡಾಕ್ಟರ್ ಚನ್ನಬಸವ ದೇವರು ಪಟ್ಟಾಧಿಕಾರ ಮಹೋತ್ಸವದ ಚರ್ಚೆ ನಡೆಯಲಿದ್ದು, ಮಠದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಅವರು ಒತ್ತಾಯಿಸಿದ್ದಾರೆ. ಇಳಕಲ್ ತಾಲೂಕಿನ ನಂದಬಾಡಗಿ ಮಹಾಂತೇಶ್ವರ ಸಂಸ್ಥಾನ ಬೃಹನ್ಮಠದಲ್ಲಿನ ನಾಳೆ ಮುಂಜಾನೆ 10ಕ್ಕೆ ಮಹಾಂತಲಿಂಗ ಶಿವಾಚಾರ್ಯ ಗುರುವಂದನೆ ಮತ್ತು ಡಾಕ್ಟರ್ ಚನ್ನಬಸವ ದೇವರ ಪಟ್ಟಾಧಿಕಾರ ಮಹೋತ್ಸವದ ಪೂರ್ವಭಾವಿ ಸಭೆ ನಡೆಯಲಿದೆ. ಶ್ರೀಗಳ ನೇತೃತ್ವದಲ್ಲಿ ನಡೆಯುವ ಸಭೆಯಲ್ಲಿ ಡಾಕ್ಟರ್ ಚನ್ನಬಸವ ದೇವರು ಪಟ್ಟಾಧಿಕಾರ ಮಹೋತ್ಸವದ ಚರ್ಚೆ ನಡೆಯಲಿದ್ದು, ಮಠದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಲು ಹೇಳಿದ್ದಾರೆ. ಸಾನಿಧ್ಯವನ್ನ ಹೊನ್ನಬಳ್ಳಾರಿಯ ಸಿದ್ಧಲಿಂಗ ಮಹಾಸ್ವಾಮಿಗಳು, ಸಂತೇಕೆಲೂರಿನ ಗುರುಬಸವ ಮಹಾಸ್ವಾಮಿಗಳು, ಕರೆಗುಡ್ಡದ ಮಹಾಂತಲಿಂಗ ಶಿವಾಚಾರ್ಯ ಮತ್ತು ಆಲಮಟ್ಟಿ ಮಸ್ಕಿಗೂಡದೂರು, ಸಜ್ಜಲಗುಡ್ಡ, ಅಂಕಲಿ ಮಠ, ಕಸಬಾ, ಜಂಬಗಿ ಊರುಗಳ ಶ್ರೀಗಳು ಸಾನ್ನಿಧ್ಯ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವ ಎಂಎಸ್ ಪಾಟೀಲ್, ಹುನಗುಂದ ಮತಕ್ಷೇತ್ರದ ಶಾಸಕ ದೊಡ್ಡನಗೌಡ ಪಾಟೀಲ್, ಎಸ್ಆರ್ ಪಾಟೀಲ್, ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ, ಬಾರಪ್ಪ ವಜ್ಜಲ್, ಸಮಾಜ ಸೇವಕ ಎಸ್ಆರ್ ನವರ್ಲಿ ಹಿರಿಮಠ, ಮಾಜಿ ಸದಸ್ಯರಾದ ಚಂದ್ರವ್ವ ಓಲೇಕಾರ್, ಬಸವರಾಜ್ ಅಂಗಡಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಿವನಗೌಡ ಅಗಸಿಮನಿ ಸೇರಿದಂತೆ ಇತರರು ಆಗಮಿಸಲಿದ್ದಾರೆ ಅಂತ ಪ್ರಭು ಹಿರಿಮಠ ತಿಳಿಸಿದ್ದಾರೆ. ಸಚಿನ್ ಸಾಲಿಮಠ, ಎಸ್9 ಟಿವಿ, ಇಳಕಲ್. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಸ್9 ಟಿವಿ. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.